ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ 4-5 ದಿನದಿಂದ ವ್ಲಾಗ್ಸ್ನ ಅಪ್ಲೋಡ್ ಮಾಡಿಲ್ಲ? ಸೊ ತುಂಬ ಕ್ವಶನ್ ಬರ್ತಾ ಇದೆ, ಯಾಕೆ ರಮ್ಯ ವೀಡಿಯೋಸನ್ನ ಅಪ್ಲೋಡ್ ಮಾಡ್ತಿಲ್ಲ, ಡೈಲಿ ವ್ಲಾಗ್ನ ಮಾಡಿ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಟೆನ್ಷನಲ್ಲಿದ್ದೆ, ಮತ್ತು ಸ್ವಲ್ಪ ಬ್ಯುಸಿ ಕೂಡ ಇದ್ದೆ, ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ ಇತ್ತು, ಆದ್ದರಿಂದ ನಾನು ವ್ಲಾಗ್ನ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಕೇಳ್ತಾ ಇದ್ದಿದ್ದ ಕ್ವಶನ್ಗೆ ಇವತ್ತು ನಾನು ಆನ್ಸರ್ ಮಾಡಬೇಕು ಅಂತ ಬಂದಿದ್ದೀನಿ. ಹಾಗೆ ಇವತ್ತು ಒಂದು ಗುಡ್ ನ್ಯೂಸ್ ಇದೆ, ಗುಡ್ ನ್ಯೂಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಓಕೆ, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನನಗೆ ಕಾಮನ್ ಆಗಿ ಬರ್ತಿರೋವಂಥ ಕ್ವಶನ್ಸು, ರಮ್ಯ ನೀವು ಹಾಕೊಳ್ಳೋ ಅಂಥ ಡ್ರೆಸ್ಸು, ಕುರ್ತೀಸು, ಸ್ಯಾರೀಸು ಎಲ್ಲಿ ಪರ್ಚೇಸ್ ಮಾಡ್ತೀರಾ, ಮತ್ತು ಅದರ ಲಿಂಕ್ಗಳನ್ನ ಕಳಿಸಿ ಅಂತ ಅಂದ್ಬಿಟ್ಟು. ಸೊ ಈಗ ನಾನು ರೀಸೆಂಟ್ಲಿ ಏನು ಡ್ರೆಸ್ಗಳನ್ನ ತೊಗೊಂಡಿದ್ದೆ, ಅದನ್ನು ನೀವು ಎಲ್ಲಿ ತೊಗೊಂಡ್ರಿ ಅಂತ ಅಂದ್ಬಿಟ್ಟು ತುಂಬ ಜನ ಕ್ವಶನ್ ಮಾಡಿದ್ದೀರಾ ನನಗೆ. ಇನ್ಸ್ಟಾದಲ್ಲಿರ್ಬೋದು, ಯೂಟ್ಯೂಬಲ್ಲಿರ್ಬೋದು ಕಮೆಂಟ್ಸ್ ಮಾಡಿದ್ದೀರಾ ಎಲ್ಲಿ ತೊಗೊಂಡ್ರಿ ಅಂತ ಅಂದ್ಬಿಟ್ಟು, ಆ ಲಿಂಕನ್ನು ಶೇರ್ ಮಾಡಿ ಅಂತ. ಹಾಗೆ ನಾನು ಅದಕ್ಕೆ ಎಲ್ಲಿ ತೊಗೊಂಡೆ, ಎಷ್ಟು ಅಮೌಂಟು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ರೀಸೆಂಟಾಗಿ ಇನ್ಸ್ಟಾದಲ್ಲಿ ವೇರ್ ಮಾಡಿ ವಿಡಿಯೋಸ್ ಮಾಡಿದ್ದೆ, ಈ ಒಂದು ಬ್ಲ್ಯಾಕ್ ಡ್ರೆಸ್ಸು. ಸೊ ತುಂಬ ಜನಕ್ಕೆ ಇಷ್ಟ ಆಗಿದೆ ಇದು. ಎಲ್ಲರೂ ಎಲ್ಲಿ ತೊಗೊಂಡ್ರಿ ಲಿಂಕ್ನ ಶೇರ್ ಮಾಡಿ ಅಂತ ಅಂದ್ಬಿಟ್ಟು. ಇಲ್ಲಿ ಎಲಾಸ್ಟಿಕ್ ಬರುತ್ತೆ, ಸೊ ಸ್ಲೀವ್ಸ್ ಕೂಡ ಇದೆ, ಸ್ಲೀವ್ಲೆಸ್ ಇಲ್ಲ ಅಥವಾ 3-4 ಸ್ಲೀವ್ ಆ ಥರ ಇಲ್ಲ. ಮೆಟೀರಿಯಲ್ ಕೂಡ ತುಂಬನೇ ಚೆನ್ನಾಗಿದೆ, ಲಾಂಗ್ ಫ್ರಾಕ್ ಇದು, ಹಾಕೊಂಡಾಗ ತುಂಬನೇ ಚೆನ್ನಾಗಿ ಕಾಣುತ್ತೆ. ಮತ್ತು ನಮಗೆ ಮೆಟೀರಿಯಲ್ಲು ಒಂಥರ ಸಾಫ್ಟಾಗಿ ಚೆನ್ನಾಗಿರೋದ್ರಿಂದ ಹಾಕ್ಕೊಂಡಾಗ ತುಂಬ ಕಂಫರ್ಟಬಲ್ ಫೀಲ್ ಮಾಡ್ತೀವಿ, ಮತ್ತು ಒಂಥರ ಮಾಡಾಗೂ ಕಾಣುತ್ತೆ ಇದು. ಸೊ ತುಂಬ ಜನ ಎಂಕ್ವೈರಿ ಮಾಡಿದ್ರಿ ಇದ್ರ ಬಗ್ಗೆ, ಎಲ್ಲಿ ತೊಗೊಂಡ್ರಿ ಹೇಳಿ ಹೇಳಿ ಅಂದ್ಬಿಟ್ಟು. ಇದು ಬಂದು ಬ್ಲ್ಯಾಕ್ ಮತ್ತು ವೈಟ್ ಫ್ಲವರ್ಸ್ ಇದೆ, ಮಧ್ಯೆ ಪಿಂಕ್ ಆ್ಯಂಡ್ ವೈಟ್ ಫ್ಲವರ್ಸಲ್ಲಿ ಚೆನ್ನಾಗಿದೆ. ಯೂಶಲಿ ಒಂಥರ ಏನು ಕೆಲವ್ರಿಗೆ ಸ್ಲೀವ್ಲೆಸ್ ಅಂದರೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ, ಇನ್ನು ಕೆಲವ್ರಿಗೆ 3-4 ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಈ ಥರ ಇದ್ದಾಗ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ವೇರ್ ಮಾಡಿದಾಗಂತೂ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿ ತೊಗೊಂಡಿದ್ದು, ನೋಡಿದ ತಕ್ಷಣ ಅಟ್ರ್ಯಾಕ್ಷನ್ ಅದು ಅಟ್ರ್ಯಾಕ್ಟ್ ಆಯಿತು ನನಗೆ, ವಾಹ್ ಚೆನ್ನಾಗಿದೆ ಅಂತ ಅನಿಸ್ತು. ಮತ್ತು ಕಲರ್ ಕೂಡ ಹೌದು, ನಾನು ಯೂಶಲಿ ಬ್ಲ್ಯಾಕ್ ಇಷ್ಟಪಡ್ತೀನಿ, ಬಟ್ ಅಲ್ಲಿ ಹೋದಾಗ ಇದ್ರಲ್ಲಿ ಕಲರ್ಸ್ ಇದೆಯಾ ಕೊಡಿ ಅಂತ ಕೇಳಿದೆ, ಬಟ್ ಇಲ್ಲ ಮೇಡಮ್ ಇದೊಂದೇ ಇರೋದು, ಒಳ್ಳೆಯದೇ ಆಯಿತು ಅಂತ ಅನಿಸುತ್ತೆ. ಇನ್ಯಾವುದೇ ಕಲರ್ ಇದನ್ನ ಬಿಟ್ಟು ನಾನು ಇನ್ಯಾವುದೇ ಕಲರ್ನ ತೊಗೊಂಡು ಹಾಕ್ಕೊಂಡಿದ್ರು ಕೂಡ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರಲಿಲ್ಲ. ಹಾಗೆ ಇನ್ನೂ ಒಂದಿದೆ, ಇದು ಬಂದು ಪರ್ಪಲ್ ಕಲರ್, ಇದು ಕೂಡ ಲಾಂಗ್ ಗೌನ್ ಅಂತಲೇ ಹೇಳ್ಬೋದು. ಫುಲ್ ಇದು ಗ್ರ್ಯಾಂಡ್ ಲುಕ್ ಬರುತ್ತೆ, ಮೇಲೆ ಫುಲ್ ಡಿಸೈನ್ ಇದೆ ಇದು. ಇದು ಸ್ಲೀವ್ ಬಂದು 3-4 ಸ್ಲೀವ್ ಬರುತ್ತೆ, ಸ್ಲೀವಲ್ಲೂ ಕೂಡ ಡಿಸೈನ್ ಬರುತ್ತೆ. ಇದನ್ನು ನಾನು ಆಲ್ಟ್ರೇಷನ್ ಮಾಡಿಸಿದ್ದೀನಿ, ಸ್ವಲ್ಪ ದೊಡ್ಡದೇನೆ ಇದು ನನಗೆ, ಅದನ್ನು ಆಲ್ಟ್ರೇಷನ್ ಮಾಡಿಸಾದ್ಮೇಲೆ ಕರೆಕ್ಟಾಗಿ ಬಾಡಿ ಫಿಟ್ಟಿಂಗ್ ನಾನು ರೆಗ್ಯುಲರ್ ಆಗಿ ಆಲ್ಟ್ರೇಷನ್ ಮಾಡಿಸ್ತೀನಲ್ಲ, ಅವ್ರ ಹತ್ರನೇ ಕೊಟ್ಟು ಮಾಡಿಸ್ತೆ. ಈವನ್ ಬಾಟಮಲ್ಲೂ ಕೂಡ ಕೆಳಗಡೆ ಇದು ಕೂಡ ಲಾಂಗ್ ಗೌನು, ಫುಲ್ ಪ್ಲೇನ್ ಬರುತ್ತೆ ಇದು ಕೆಳಗಡೆ, ಬಟ್ ಫುಲ್ ಕೆಳಗಡೆ ಬಂದು ಮುಂದೆ ಫ್ರಂಟಲ್ಲಿ ಮಾತ್ರ ಈ ವರ್ಕ್ ಬರುತ್ತೆ ಕೆಳಗಡೆ. ಸೊ ಫುಲ್ ಗ್ರ್ಯಾಂಡಾಗಿ ಕಾಣುತ್ತೆ, ನಾವು ಯಾವುದಾದ್ರೂ ಫಂಕ್ಷನ್ಸು ಈ ಥರದಕ್ಕೂ ಕೂಡ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ಬೋದು. ಸಿಂಪಲ್ಲಾಗಿ ಅಂದರೆ ಆ ಫಂಕ್ಷನ್ಗೆ ಒಂಥರ ಗ್ರ್ಯಾಂಡಾಗಿರುತ್ತೆ, ಹಾಕ್ಕೊಂಡು ಹೋಗ್ಬೋದು. ಇದು ಕೂಡ ಮೆಟೀರಿಯಲ್ಲು ಚೆನ್ನಾಗಿದೆ, ಯಾವುದೇ ಥರ ಡ್ಯಾಮೇಜಸ್ ಕೂಡ ಇಲ್ಲ. ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಏನು ಅಂದ್ಕೊಂಡೆ ಅಂದರೆ, ಸ್ವಲ್ಪ ಕೋಲ್ಡ್ ಈ ಚಳಿಗಾಲ ಬಂದುಬಿಟ್ರೆ, ನನಗೆ ಹೇಳಿದ್ನಲ್ಲ ಲಾಸ್ಟ್ ಇಯರ್ ನೋಸ್ ಪ್ರಾಬ್ಲಮ್ಮು, ನೋಸ್ ಬ್ಲಾಕ್ ಆಗೋದು ಈ ಥರ ಎಲ್ಲ ಆಗ್ತಾಯಿತ್ತು ಅಂತ. ಸೊ ಹಾಗೇ ಈ ವೆದರ್ ಬಂದುಬಿಟ್ರೆ ಈ ಕ್ಲೈಮೇಟಲ್ಲಿ ನನಗೆ ಕೋಲ್ಡ್ ಆಗ್ತಾನೇ ಇರುತ್ತೆ. ವಾಯ್ಸ್ ಎಲ್ಲ ನೋಡಿ ಸ್ವಲ್ಪ ಚೇಂಜ್ ಕೂಡ ಆಗಿಬಿಟ್ಟಿದ್ದೆ. ಈ ಎರಡು ಡ್ರೆಸ್ನ ತೊಗೊಂಡಿದ್ದು, ಈ ಎರಡು ಡ್ರೆಸ್ಸಲ್ಲೇ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಕೂಡ ಮಾಡಿದ್ದು. ತುಂಬ ಜನ ಎಂಕ್ವೈರೀಸ್ ನಾನು ಇದ್ರ ಬಗ್ಗೆ ಹೇಳಲೇಬೇಕು ಅಂತ ಅಂದ್ಬಿಟ್ಟು ನಾನು ವ್ಲಾಗ್ನ ಮಾಡಿ ಹೇಳ್ತಾ ಇದ್ದೀನಿ.
ಸೊ ಫ್ರೆಂಡ್ಸ್, ಈ ಎರಡು ಡ್ರೆಸ್ಗಳನ್ನ ನಾನು ತಗೊಂಡಿದ್ದು ಮೈಸೂರಲ್ಲಿ ಈಗ ಎಕ್ಸಿಬಿಷನ್ ಹಾಕಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ. ಮೈಸೂರಲ್ಲಿ ವಸ್ತು ಪ್ರದರ್ಶನ ಇದೆಯಲ್ಲ, ಅದರಲ್ಲಿ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡ್ಗೆ ಫಸ್ಟ್ ಶಾಪೇ ಸಿಗುತ್ತೆ. ಆ ಫಸ್ಟ್ ಶಾಪಲ್ಲೇ ನಾನು ಇನ್ನು ಎರಡು ಟಾಪ್ನ ತಗೊಂಡಿದ್ದು, ಎರಡು ಡ್ರೆಸ್ಸಸ್ನ ತಗೊಂಡಿದ್ದು. ಆ್ಯಕ್ಚುಲಿ ಇದು ಪ್ರೈಸ್ ಬಂದು, ಫಸ್ಟ್ ಬ್ಲ್ಯಾಕ್ ತೋರಿಸಿದ್ನಲ್ಲ, ಫಸ್ಟ್ ಬ್ಲ್ಯಾಕ್ ಬಂದು ಅವರು 600 ಆ ಥರ ಹೇಳಿದ್ರು. ನಾನು ಬಾರ್ಗಿನ್ ಎಲ್ಲ ಮಾಡಿ ಚೌಕಾಸಿ ಎಲ್ಲ ಮಾಡಿ 500 ಕೊಟ್ಬಿಟ್ಟು ತೊಗೊಂಡು ಬಂದೆ. ಹಾಗೆ ನೆಕ್ಸ್ಟ್ ಡ್ರೆಸ್ ಏನಿದೆ ಪರ್ಪಲ್, ಅದು ಅವ್ರು ಬಂದು 750 ಆ ಥರ ಹೇಳಿದ್ರು. ನಾನು ಸೇಮ್ ಮತ್ತೆ ಅದು ಇನ್ನೊಂದು ಸ್ವಲ್ಪ ಇಲ್ಲ ಕಡಿಮೆ ಮಾಡಿ ಅಷ್ಟಿಲ್ಲ ಇಷ್ಟಿಲ್ಲ ಅಂತ ಅಂದ್ಕೊಂಡು ಅದನ್ನು ಎಷ್ಟು 650 ಕೊಟ್ಬಿಟ್ಟು ತೊಗೊಂಡು ಬಂದಿದ್ದು. ನಾನು ನಿಮಗೆ ಲಾಸ್ಟ್ ಹೇಳಿದ್ದೆ ಅಲ್ವ, ಒಂದು ಪಿಂಕ್ ಕಲರ್ 900, ನಿಜವಾಗ್ಲೂ ಲಾಸ್ ಅದು. ನಾನು ತೊಗೋಬೇಕಾದ್ರೆ ಗೊತ್ತು ಅದಷ್ಟು ವರ್ತಿ ಅಲ್ಲ, ಕಡಿಮೆ ಇದೆ ಅಂತ ಅಂದ್ಬಿಟ್ಟು. ಬಟ್ ನನಗೂ ಅರ್ಜೆಂಟ್ ಇತ್ತು, ಮತ್ತು ನಂಗೆ ಅದು ತುಂಬಾ ಇಷ್ಟ ಕೂಡ ಆಗಿಬಿಟ್ಟಿತ್ತು, ಬಿಡು ಹೋಗಲಿ ಅಂತ ಅಂದ್ಬಿಟ್ಟು ತೊಗೊಬಿಟ್ಟೆ. ಬಟ್ ನಿಜ 900 ಕೊಡೋ ಅಷ್ಟೇನು ಅದು ವರ್ತಿ ಅಲ್ಲ. ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು, ಸಿಸ್ಟರ್ ನಾನು ಅದನ್ನು 550 ತೊಗೊಂಡಿದ್ದೀನಿ, ನೀವು ನಿಜ ಜಾಸ್ತಿ ಕೊಟ್ಟಿದ್ದೀರಾ ಅಂದ್ಬಿಟ್ಟು. ಹೌದು, ನಾನು ತೊಗೋಬೇಕಾದ್ರೆ ಗೊತ್ತಿತ್ತು ಜಾಸ್ತಿ ಕೊಟ್ಟಿದ್ದೀನಿ ಅಂತ. ಸ್ವಲ್ಪ ಲಾಂಗ್ ಅವ್ನು, ಅದಕ್ಕೆಲ್ಲ 600-650 ಎಲ್ಲ ಸಿಕ್ಬಿಡುತ್ತೆ. ನನಗೆ ಎಕ್ಸಿಬಿಷನಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು, ಚೆನ್ನಾಗಿತ್ತು ಕಲೆಕ್ಷನ್ಸು, ಮತ್ತು ರೇಟ್ ಕೂಡ ಪರವಾಗಿಲ್ಲ, ಓಕೆ. ಯೂಶ್ವಲಿ ಏನು ಗೊತ್ತಾ, ಎಕ್ಸಿಬಿಷನಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಏನೇ ತೊಗೊಂಡ್ರು ಕಾಸ್ಟ್ಲಿ ಅಂತ ಹೇಳ್ತಾರೆ. ಬಟ್ ನನಗೆ ಓಕೆ ಅಂತ ಅನ್ನಿಸ್ತು ಆ ಪರ್ಟಿಕ್ಯುಲರ್ ಶಾಪಲ್ಲಿ. ಇನ್ನು ಬೇರೆ ಎಲ್ಲ ನಾನು ತೊಗೊಳೋದಕ್ಕೆ ಹೋಗಲೇ ಇಲ್ಲ. ಸೊ ಆ ಎರಡು ಡ್ರೆಸ್ ಬಂದು ಅಲ್ಲಿ ನಾನು ತೊಗೊಂಡಿದ್ದು. ಮತ್ತೇನು ಅಂತ ಅಂದರೆ, ನಾನು ಆಯುಧ ಪೂಜೆಯಲ್ಲಿ ಒಂದು ಸ್ಕೈ ಬ್ಲೂ ಮತ್ತು ಡಾರ್ಕ್ ಬ್ಲೂದು ಕಾಂಬಿನೇಷನಲ್ಲಿ ಸಾರಿ ಹಾಕಿದ್ದೆ ಅಲ್ವಾ, ಆ ಸಾರಿ ಕೂಡ ತುಂಬ ಜನ ಕೇಳ್ತಾ ಇದ್ರು. ನಾನು ಲಿಂಕ್ ಕೂಡ ಹಾಕಿದ್ದೀನಿ, ಬಟ್ ನೀವು ಆ ವಿಡಿಯೋದಲ್ಲಿ ನೋಡಿಲ್ಲ ಅಂತ ಅನಿಸುತ್ತೆ. ಅಂದರೆ ಅದರ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಯಾವ ಸಾರಿ ಹಾಕೋತಾ ಇದ್ದೀನಿ, ಎಷ್ಟದು ಪ್ರೈಸು, ಮತ್ತು ಅದ್ರ ಲಿಂಕ್ ಕೂಡ ಶೇರ್ ಮಾಡಿದ್ದೆ. ಕೆಲವ್ರಿಗೆ ಅದು ಗೊತ್ತೇ ಆಗಿಲ್ಲ, ಹಬ್ಬದಲ್ಲಿ ಹಾಕೊಂಡಿರುವಂಥ ಸಾರಿ ಲಿಂಕ್ನ ಕಳಿಸಿ ಅಂತ ಅಂದ್ಬಿಟ್ಟು. ಸೊ ಆ ಸಾರಿ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡ್ತು, ಮತ್ತು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಅದನ್ನ ನೋಡಿಬಿಟ್ಟು ನನಗೆ ಮತ್ತೆ ಅದರಲ್ಲಿ ಬೇರೆ ಇನ್ನೊಂದು ಕಲರ್ ಯಾಕೆ ತೊಗೋಬೋದು, ಇಷ್ಟ ಆಗಿಬಿಟ್ರೆ ಹಾಗೇನೆ ಇನ್ನೊಂದು ಕಲರ್ ಯಾಕೆ ತೊಗೋಬಾರ್ದು ಅಂತ ಅನಿಸ್ತು. ಮತ್ತೆ ನಾನು ಅದೇ ಸೇಮ್ ಸ್ಯಾರಿನ ಬುಕ್ ಮಾಡಿದೆ, ಬಟ್ ಕಲರ್ ಚೇಂಜು ತೋರಿಸ್ತೀನಿ. ಸೊ ಪ್ರೈಸ್ ಬಂದು 496 ಆ ಥರನೇ, ಸೇಮ್ ಸ್ಯಾರಿ ಇದು. ಬಟ್ ಇದು ಬಂದು ಪಿಂಕ್ ಕಲರ್ ಬರುತ್ತೆ, ಇಲ್ಲಿ ಲೈಕ್ ಒಂಥರ ಪರ್ಪಲ್ ಬಾರ್ಡರಲ್ಲಿ ಬರುತ್ತೆ, ಗೋಲ್ಡ್ ವಿತ್ ಪರ್ಪಲ್ ಬಾರ್ಡರಲ್ಲಿ. ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೇಮ್ ಅದೇ ಥರ ವೆಲ್ವೆಟ್ ಬ್ಲೌಸ್ ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಯೋಚನೆ ಮಾಡ್ತಾ ಇದ್ದೀನಿ ಅದೇ ಥರ ವೆಲ್ವೆಟ್ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿಸ್ಲ, ಅಥವಾ ಇದರಲ್ಲಿ ಬರೋವಂಥದ್ದನ್ನೇ ಮಾಡಿಸ್ಕೊಂಡ್ರೆ ನನಗೇನು ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಬಫ್ ಆ ಥರ ಎಲ್ಲ ಕೊಟ್ಟು ಏನಾದರೂ ಸ್ಟಿಚ್ ಮಾಡಿಸೋಣ, ಈಗ ದೀಪಾವಳಿ ಹಬ್ಬ ಬರ್ತಿದೆ ಅಲ್ವಾ, ಹಾಕ್ಕೊಳ್ಳೋದಕ್ಕೆ ಅಂತ ಅನ್ಕೋತಾ ಇದ್ದೀನಿ. ಅದಲ್ಲದೆ ಇನ್ನೂ ಒಂದು ಸ್ಯಾರಿ ಆರ್ಡರ್ ಮಾಡಿದ್ದೀನಿ, ಇದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು. ಅದು ಬಂದರೆ ಅದನ್ನ ಹಾಕ್ಕೊಳ್ಬೇಕು ಅಂತ ಇದ್ದೀನಿ, ಅದು ಸ್ವಲ್ಪ ಬೇರೆ ಥರ ಡಿಫ್ರೆಂಟ್ ಆಗಿದೆ, ರೆಡಿ ಬ್ಲೌಸ್ ಬರುತ್ತೆ, ಆ ಒಂದು ಸ್ಯಾರಿನ ಹಾಕೋಬೇಕಂತ ಇದ್ದೀನಿ. ಇನ್ ಕೇಸ್ ಅಷ್ಟರಲ್ಲಿ ಏನಾದರೂ ಬಂದಿಲ್ಲ ಅಂದರೆ ಇದೇ ಸ್ಯಾರಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ದು. ಯಾಕೆ ಇಷ್ಟೊಂದು ಮತ್ತೆ ಅದೇ ಸ್ಯಾರಿ ಕಲರ್ ಚೇಂಜು ಏನಿದು ಅಂತ ನೀವು ಅನ್ಕೋತಿರ್ಬೋದು, ನನಗೆ ಭಾಳ ಇಷ್ಟ ಆಯಿತು. ಮತ್ತು ನಂಗೆ ಅಷ್ಟು ಕಮೆಂಟ್ಸ್ ಬಂತು ಆ ಸ್ಯಾರಿ ಹಾಕ್ಕೊಂಡು, ನಾನು ವಿಡಿಯೋಸ್ ಮಾಡಿದ್ನಲ್ಲ ಆ ಸ್ಯಾರಿ ಬಗ್ಗೆ ಅಷ್ಟು ಎಂಕ್ವೈರೀಸ್ ಬಂತು, ಒಂಥರ ಚೆನ್ನಾಗಿತ್ತು. ನನಗೆ ಪಿಂಕ್, ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಜಾಸ್ತಿ ಪಿಂಕ್ ಈ ಥರ ಕಾಂಬಿನೇಷನಲ್ಲಿ ನಾನು ಜಾಸ್ತಿ ಲೈಕ್ ಮಾಡ್ತೀನಿ, ಯಾಕಂದರೆ ಅದು ನಮ್ಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಅದಕ್ಕೆ ಅದರಲ್ಲಿ ಇದೆ ತ ಮತ್ತು ನಾವು ಹಾಕೊಂಡಾಗ ನಮಗೆ ಮೇನಾಗಿ ಬೇಕಾಗಿರೋದು ಅದು ಕಂಫರ್ಟಬಲ್ ಅಂತ ಅನಿಸ್ಬೇಕು. ಈ ಸ್ಯಾರಿ ಹಾಕೊಂಡಾಗ ನಿಜವಾಗ್ಲೂ ತುಂಬಾ ಕಂಫರ್ಟಬಲ್ ಆಗಿರ್ತೀವಿ, ಜಾಸ್ತಿ ವೆಯ್ಟ್ ಇರೋದು ಅಥವಾ ಆ ಡಿಸೈನ್ ಅದೆಲ್ಲ ಇದ್ದು ನಮಗೆ ಇರಿಟೇಟ್ ಮಾಡೋದು ಆ ಥರ ಖಂಡಿತವಾಗ್ಲೂ ಹಾಕಲ್ಲ, ಆರಾಮಾಗಿರುತ್ತೆ. ಸೊ ನೀವು ಕೇಳ್ತಿದ್ರಿ ಅಲ್ವಾ, ನಾನು ಇದ್ರ ಲಿಂಕನ್ನ ಹಾಕ್ತೀನಿ, ದಯವಿಟ್ಟು ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿ ನೋಡಿ. ನೀವು ಆ ಡ್ರೆಸ್ದು ಲಿಂಕ್ನ ಕೇಳಿದ್ದೀರಾ, ಈಗೇನು ತೋರಿಸ್ದೆ ಅದನ್ನು, ಬಟ್ ನಾನು ತೊಗೊಂಡಿದ್ದು ಅದನ್ನು ಶಾಪಲ್ಲಿ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು, ಅದರಿಂದ ಅದ್ರ ಲಿಂಕ್ನ ನಾನು ಶೇರ್ ಮಾಡೋದಕ್ಕಾಗಲ್ಲ. ಸೊ ಇಷ್ಟು ಡ್ರೆಸ್ ಮತ್ತು ಸ್ಯಾರಿ ಬಗ್ಗೆ ಇನ್ಫಾರ್ಮೇಷನ್ನು. ಈಗ ನಿಮಗೆ ಗುಡ್ ನ್ಯೂಸ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ನೀವೆಲ್ಲರೂ ಕಾಯ್ತಿದ್ದೀರಾ ಅಂತ ನನಗೆ ಗೊತ್ತು. ಸೊ ನಿಮ್ಮೆಲ್ಲರ ಜೊತೆ ನಾನು ಹೇಳ್ಕೊಂಡಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿತ್ತು ಅಂತ ಹೇಳಿದ್ದೆ. ಅಕೌಂಟು ನನಗೆ ಹ್ಯಾಕ್ ಆಗಿದ್ದು ಲಾಸ್ಟ್ ಸಂಡೇ, ಬಟ್ ನನ್ನ ಅಕೌಂಟ್ ಈಗ ರಿಕವರ್ ಆಗಿದೆ. ನೇಮ್ ಬಂದು
ಕನ್ಫ್ಯೂಷನ್ ಇದೆ ಎಲ್ರಿಗೂ, ಏನಂತ ಸರ್ಚ್ ಮಾಡಬೇಕು ರಮ್ಯಾ ಅವ್ರದ್ದು ಒರಿಜಿನಲ್ ಅಕೌಂಟ್ ಸಿಗಬೇಕು ಅಂದರೆ ಅಂತ. ಸೊ ಈಗ ನಾನು ಕೊಟ್ಟಿರೋವಂಥ ನನ್ನ ಯೂಸರ್ ಐ ಡಿ ಬಂದು ರಮ್ಯಾ ನವೀನ್ ಗೌಡ ಅಂಡರ್ಸ್ಕೋರ್ ಮೈಸೂರು ಅಂತ ಕೊಟ್ಟಿದ್ದೀನಿ, ರಮ್ಯಾ ನವೀನ್ ಗೌಡ ಅಂಡರ್ಸ್ಕೋರ್ ಮೈಸೂರು. ಸೊ ಹೀಗೆ ನೀವು ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ನನ್ನ ಓಲ್ಡ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಸಿಗುತ್ತೆ. ಬಟ್ ಅಲ್ಲಿ ಇನ್ನು ಕೆಲವ್ರಿಗೆ ಇನ್ಯಾವ ಥರ ಕನ್ಫ್ಯೂಷನ್ ಅಂದರೆ ಇದು ಇವ್ರದ್ದೇನಾ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಪ್ರೀವಿಯಸ್ ವೀಡಿಯೋಸ್ ಏನಿದೆ ಅದು ಯಾವುದು ಕೂಡ ಇಲ್ಲ, ಅಂದರೆ ಹಳೆ ವೀಡಿಯೋಸ್ ಯಾವುದು ಇಲ್ಲ, ಯಾಕಂದರೆ ಅವ್ರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಆ ಡಿಲೀಟ್ ಆಗಿರುವಂಥ ವೀಡಿಯೋಸ್ನ ನಾನು ಮತ್ತೆ ತೊಗೊಳೋದಿಕ್ಕೆ ಆಗಲಿಲ್ಲ, ಪೋಸ್ಟ್ ಮಾತ್ರ ಇದೆ. ಮತ್ತು ವೀಡಿಯೋಸ್ ಏನಿತ್ತು ಅದು ಪರ್ಮನೆಂಟ್ ಆಗಿ ಎರೇಸ್ ಆಗಿದೆ, ಅದಕ್ಕೆ ನನ್ನ ಓಲ್ಡ್ ವೀಡಿಯೋಸ್ ನಿಮಗೆ ಕಾಣಿಸೋದಿಲ್ಲ. ನಾನು ಇತ್ತೀಚೆಗೆ ಏನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಆ ವೀಡಿಯೋಸ್ ಮಾತ್ರ ಕಾಣಿಸುತ್ತೆ. ಸೊ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನನ್ನ ಅಕೌಂಟ್ ಮತ್ತೆ ಸಿಕ್ಕಿದೆ ಅಂದರೆ ನಿಮ್ಮೆಲ್ಲರೂ ಪ್ರೀತಿ ಬ್ಲೆಸ್ಸಿಂಗ್ಸ್ ಇಂದಾನೆ ಅಂತಲೇ ಹೇಳ್ಬೋದು. ಹೌದು, ಎಷ್ಟು ಜನ ಅದರಲ್ಲೂ ಈ ವ್ಲಾಗ್ ನೋಡ್ತಿದ್ರೆ, ನಿಮ್ಮಿ ಜಯರಾಮ್ ಅವರು ನನಗೆ ಕಮೆಂಟ್ ಮಾಡಿದ್ರು, ಅಕ್ಕ ನಿಮ್ಮ ಅಕೌಂಟ್ ಹ್ಯಾಕ್ ಆದಾಗ ಸೀರಿಯಸ್ಲಿ ನಾನು ಹತ್ಬಿಟ್ಟಿದ್ದೆ, ಇನ್ಮೇಲೆ ನೀವು ವೀಡಿಯೋಸ್ ಮಾಡಲ್ಲ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಾಯಿತು ನಿಮ್ಮ ಅಕೌಂಟ್ ರಿಕವರ್ ಆಗಿದ್ದು ಅಂತ. ನನಗೆ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಂಟಿನ್ಯೂಸ್ ಆಗಿ ಕಮೆಂಟ್ ಮಾಡ್ತಿರ್ತೀರ ಆ್ಯಂಡ್ ಸಪೋರ್ಟ್ ಮಾಡ್ತಿರ್ತೀರ, ತುಂಬಾ ಥ್ಯಾಂಕ್ಸ್. ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಯಾಕಂದರೆ ನಾನು ಅವತ್ತು ಹ್ಯಾಕ್ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೋದ್ರು ನಂಗೆ ತುಂಬ ಸಮಾಧಾನ ಮಾಡಿದ್ರಿ. ಮತ್ತು ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸಿಂದನೇ ಅಂದರೆ ನಂಗೆ ಮತ್ತೆ ಸಿಕ್ಕಿದೆ, ಥ್ಯಾಂಕ್ ಯು ಸೋ ಮಚ್. ಇದನ್ನು ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಅದು ಹ್ಯಾಕ್ ಆದಾಗ ಎಲ್ಲ ರಿಪೋರ್ಟ್ ಮಾಡಿ ಅನ್ಫಾಲೋ ಮಾಡಿ ಅಂತ ನಾನೇ ಹೇಳಿದ್ದೆ. ಆಲ್ಮೋಸ್ಟ್ ಒಂದು 5,000 ಜನ ನನ್ನನ್ನು ಅನ್ಫಾಲೋ ಮಾಡಿದ್ದೀರ. ಮತ್ತು ನೀವು ನನ್ನನ್ನು ಫಾಲೋ ಮಾಡಿ, ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಹಾಗೆ ಸಪೋರ್ಟ್ ಮಾಡಿ, ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ಲರೂ ಪ್ರೀತಿ ನಮ್ಮಲ್ಲಿ ಹೀಗೆ ಇರಲಿ. ಸೊ ನೀವು ಕೇಳಿದಾಗೆ ನಾನು ಸ್ಯಾರಿ ಲಿಂಕ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ನಿಮಗೂ ಏನಾದರೂ ಸ್ಯಾರಿ ಬೈ ಮಾಡಬೇಕು ಅಂತ ಇದ್ದರೆ, ಮತ್ತು ಆ ವೆಲ್ವೆಟ್ ಬ್ಲೌಸ್ ಬಗ್ಗೆ ಕೇಳ್ತಾ ಇದ್ರಿ ಫ್ರೆಂಡ್ಸ್, ನೀವು ಈಗ ಅದು ಟ್ರೆಂಡ್ ಆಗಿಬಿಟ್ಟಿದೆ. ಟ್ರೆಂಡ್ ಅಂದರೆ ಸುಮಾರು ದಿನವೇ ಆಯಿತು, ನೀವು ಶಾಪ್ಗೆ ಹೋಗಿ ಈ ಥರ ವೆಲ್ವೆಟ್ ಬ್ಲೌಸ್ ವಿತ್ ವರ್ಕ್ ಇರುತ್ತಲ್ಲ ಗೋಲ್ಡನ್ ವರ್ಕಲ್ಲಿ, ಅದನ್ನು ತೋರಿಸಿದ್ರೆ ನಿಮಗೆ ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಅದರಲ್ಲಿ ನೀವು ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು. ಹಾಗೆ ನೀವು ಈ ಥರ ಮಿಸ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬನಾರಸಿ ಸ್ಯಾರಿಗಿರ್ಬೋದು, ಪ್ಲೇನ್ ಸ್ಯಾರಿಗಿರ್ಬೋದು, ಕಾಂಟ್ರಾಸ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮಿಸ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.